बीदी कामण्णर गलाटेगे बीदी कामण्णर हुच्चाटक्के ग्रामद जन बेसत्तिद्दारे इदर बग्गे ओंदु ब्रेकिंग न्यूस इदे नोडि ಕಾಮಣ್ಣರ ಹುಚ್ಚಾಟಕ್ಕೆ ಗ್ರಾಮದ ಜನತೆ ಬೇಸತ್ತು ಹೋಗಿದ್ದಾರೆ. ಬತ್ತಲ ಗುಟ್ಟಹಳ್ಳಿ ಗ್ರಾಮದಲ್ಲಿ ಬೀದಿ ಕಾಮಣ್ಣರ ಕಾಟ ದಿನೇ ದಿನೇ ಜಾಸ್ತಿ ಆಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ವಿವಾಹಿತ ಮಹಿಳೆಯರನ್ನ ಚುಡಾಯಿಸಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇದೆ. ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನ ಕೊಟ್ಟರೆ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿಲ್ಲ. ಸೋ ಇದರಿಂದಾಗಿ ಆಕ್ರೋಶಭರಿತ ಗ್ರಾಮಸ್ಥರು ಪೊಲೀಸ್ ವಾಹನವನ್ನು ಅಡ್ಡಗಟ್ಟಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪತ್ನಿಯನ್ನ ಚುಡಾಯಿಸಿದಂತಹ ವ್ಯಕ್ತಿಯನ್ನ ಏನು ಪ್ರಶ್ನಿಸಿದ್ದಕ್ಕೆ ಆತನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ರಾಮಾಂಜಿ ಅನ್ನೋ ವ್ಯಕ್ತಿ ಮೇಲೆ ಬಿಯರ್ ಬಾಟಲ್ ನಿಂದ ಹಲ್ಲೆ ಮಾಡಿದ್ದಾರೆ ಬೀದಿ ಕಾಮಣ್ಣರು. ಪ್ರವೀಣ್ ನರೇಂದ್ರ ಪ್ರಶಾಂತ್ ಅನ್ನೋರು ಹಲ್ಲೆ ಆಗಿರುವಂತ ಆರೋಪವನ್ನ ಕೂಡ ಎದುರಿಸ್ತಾ ಇದ್ದಾರೆ. ರಾಮಾಂಜಿ ಅವರ ಮೇಲೆ ಹಲ್ಲೆ ಮಾಡಿರುವಂತ ಆರೋಪ. ಈ ಬಗ್ಗೆ ಕ್ರಮ ಜರುಗಿಸಬೇಕು ಅಂತ ಪೊಲೀಸರಿಗೆ ದೂರನ್ನ ಕೊಟ್ಟರು. ಪೊಲೀಸರು ಮಾತ್ರ ಯಾಕೋ ಇನ್ನು ಮೀನಾಮೇಷ ಎಣಿಸ್ತಾ ಇದ್ದಾರಂತೆ. ಗ್ರಾಮದಲ್ಲಿ ಬೀದಿ ಕಾಮಣ್ಣರ ಕಾಟ ತಪ್ಪಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಸೊ ಇದೊಂದು ರೀತಿಯ ಸೋಷಿಯಲ್ ಇವಿಲ್, ಸಮಾಜಕ್ಕೆ ಪಿಡುಗಾಗಿ ಇರುವಂತಹದ್ದು. ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ನೋಡ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಪೊಲೀಸರ ವಾಹನವನ್ನ ತಡೆಗಟ್ಟಿ ಅಡ್ಡಗಟ್ಟಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಪೊಲೀಸ್ನವರು ಇಂಥವ್ರು ಎದುರುಕಂಡ್ರ ಅನ್ನುವಂಥ ಪ್ರಶ್ನೆನೇ ಎದುರಾಗ್ತಾ ಇರೋದು. ಅಥವಾ ಅವ್ರನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸುವಂತ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ನೋಡಿ, ಗ್ರಾಮದಲ್ಲಿ ಮಕ್ಕಳು ಎಲ್ಲರೂ ಸೇರಿದ ಹಾಗೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆಕ್ರೋಶಭರಿತಾಗಿ ಗ್ರಾಮಸ್ಥರು ಪೊಲೀಸ್ ವಾಹನವನ್ನು ಅಡ್ಡಗಟ್ಟಿ ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬತ್ತಲ ಗುಟ್ಟಹಳ್ಳಿ ಗ್ರಾಮದಲ್ಲಿ ಬೀದಿ ಕಾಮಣ್ಣರ ಹಾವಳಿ ಜಾಸ್ತಿ ಆಗಿದೆಯಂತೆ. ಸೊ ಹಾಗಾಗಿ ಅವರನ್ನು ನಿಯಂತ್ರಿಸಬೇಕು ಅಂತ ಊರಿನ ಜನರೆಲ್ಲರೂ ಕೂಡ ಸೇರಿ ಈ ಪ್ರತಿಭಟನೆಯನ್ನು ಮಾಡಿದ್ದಾರೆ.
ಬಸವತ್ಪಲ್ಲಿ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ. ನಮ್ಮೂರಲ್ಲಿ ದೌರ್ಜನ್ಯ ನಡೀತಾ ಇದ್ರು, ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದ್ರೂ ಹೆಣ್ಣು ಮಕ್ಕಳ ಮೇಲೆ ತುಂಬಾ ದೌರ್ಜನ್ಯ ನಡೀತಾ ಇದೆ. ಇದುವರೆಗೆ 45 ಇದಾಗೋಗಿದೆ, ತುಂಬಾ ಘಟನೆಗಳು ನಡೆದೋಗಿದೆ. ಏನೋ ಊರು ವಿಶ್ವಾಸ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನಾವು ಸೈಲೆಂಟ್ ಆಗಿ ಹೋಗಿದೀವಿ. ಆದ್ರೂನುವೆ ಪರ ಪದೇ ಪದೇ ನಮ್ಮ ಮೇಲೆ ದೌರ್ಜನ್ಯಕ್ಕೆ ಬರ್ತಾ ಇದ್ದಾರೆ, ಜಾತಿ ನಿಂದನೆ ಮಾಡುವುದಾಗಿರ್ಲಿ, ಮತ್ತೆ ಹೆಣ್ಣು ಮಕ್ಕಳು ಎಲ್ಲಿ ಒಬ್ಬಂಟಿಯಾಗಿ ಹೋಗಂಗಿಲ್ಲ, ಚೆಂಡಾಟಗಳು ಆಡೋದು, ಏನು ಗವರ್ನಮೆಂಟ್ ಜಾಗ ಅಂತ ಹೇಳೋದು, ಈ ತರ ಎಲ್ಲ ತುಂಬಾ ಬೇಸರ ಪಟ್ಬಿಟ್ಟು ಅನುಭವಿಸ್ಬಿಟ್ಟಿದೀವಿ ಸರ್. ನಾವು ಇದರ ಬಗ್ಗೆ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ರುನುವೆ, ಅವರು ಸಹ ನಮ್ಮ ಬಗ್ಗೆ ಪರವಾಗಿ ಯಾರು ಮಾತಾಡ್ತಾ ಇಲ್ಲ ಸರ್. ಇದರ ಬಗ್ಗೆ ನಮಗೆ ತುಂಬಾ ತುಂಬಾ ನ್ಯಾಯ ಬೇಕಾಗಿದೆ, ಇದನ್ನ ಖಂಡಿಸ್ತೀವಿ. ನಾವು ಗ್ರಾಮಸ್ಥದಲ್ಲಿ ನಾವು ಈ ಊರಲ್ಲಿ ಇರಬೇಕಾ ಬೇಡ ಅನ್ನೋದನ್ನ ನಮಗೆ ತುಂಬಾ ಚಿಂತೆ ಆಗೋಗ್ತಾ ಇದೆ. ಇವತ್ತು ಯುವಕ ಮಕ್ಕಳು ನಾವೇನು ನಡೆದೋಗಿದೆ, ನಮ್ದು ವಯಸ್ಸಾಗೋಗುತ್ತೆ, ಹೊರಟೋಗ್ತೀವಿ. ನೆಕ್ಸ್ಟ್ ಜನರೇಷನ್ ಅಲ್ಲಿ ಈ ಊರಲ್ಲಿ ಯಾವ ತರ ಬದುಕಬೇಕು, ನಾವು ಹೆಂಗ್ ಬದುಕಬೇಕು, ನಾವು ತಲೆ ಎತ್ತಿ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಇವಾಗ ಇವತ್ತು ದೊಡ್ಡವರು ಇದ್ದಾರೆ, ಅವನಿದಾನೆ ಇವನಿದಾನ ಅಂತ ಹೇಳಿದ್ರು, ಎಲ್ಲರೂ ಕಾಲು ತುಳಿತಕ್ಕೆ ಮಾಡ್ತಾ ಇದಾರೆ ನಮ್ಮನ್ನ. ನಾವು ಎಲ್ಲಿ ಬದುಕಬೇಕಾಗಿದೆ, ಇದಕ್ಕೆ ನೀವೇ ಸಾಕ್ಷಿ ಮಾಡಿಬಿಡಿ, ಏನ್ ಬೇಕಾದ್ರೂ ಮಾಡಿ. ನಾವು ನಾವು ಎಲ್ಲಿ ಬೇಕಾದ್ರೂ ಧರಣಿ ಮಾಡಕ್ಕೆ ರೆಡಿ ಇದ್ದೀವಿ. ಸರ್ ಯಾರು ಸರ್ ನಿಮ್ಮ ಮೇಲೆ ತುಳಿದಕ್ಕೆ ಪ್ರಯತ್ನ ಪಡ್ತಾರೆ ಸರ್? ನಮ್ಮ ಮೇಲೆ ತುಂಬಾ ಈ ನಾಯಕ ಜನಾಂಗದವರು ಈ ತರ ಡೈಲಿ ಮಾಡ್ತಾ ಇದ್ದಾರೆ. ನಾವು 1, 2, 3, 4, 5 ನೋಡ್ಬಿಟ್ಟಿದೀವಿ. ಊರ್ ಗ್ರಾಮ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನಾವು ದೌರ್ಜನ್ಯದಿಂದ ಮಾತಾಡಿಲ್ಲ, ಪದೇ ಪದೇ ನಮ್ಮ ಮೇಲೆ ಬಂದು ಇದ್ ಮಾಡ್ತಾ ಇದ್ದಾರೆ ಪ್ರತ್ಯಕ್ಷವಾಗಿ. ಸರ್ ನಾನು ಮನೆಯಲ್ಲಿ ಇರ್ಲಿಲ್ಲ. ಏನ್ ನಿಮ್ಮ ಹೆಸರೇನು? ರಾಮಾಂಜ್ ಅಂತ. ಹೇಳಿ. ಎಲ್ಲ ಫಂಕ್ಷನ್ ಇತ್ತು, ಫಂಕ್ಷನ್ ಹೋಗಿದ್ದೆ, ಮನೆಯಿಂದ ಕಾಲ್ ಬಂತು ಈ ತರ ಅಂತ ಇದೆ ಮನೆಯಲ್ಲಿ ಅಂತ. ಮತ್ತೆ ಬಂದ ತಕ್ಷಣ ನಾನು ನೋಡಿದೆ, ಮತ್ತೆ ವಿಚಾರಿಸೋಣ ಅಂತ ಅವ್ರಿಗೆ ಫೋನ್ ಮಾಡಿದೆ ನಾನು. ಏನಪ್ಪ ನಿಮ್ಮ ಮನೆಯಿಲ್ಲ, ಹೆಂಗಸರು ಎಲ್ಲ ಇರ್ತಾರೆ, ಇದೆಲ್ಲ ಮಾತಾಡೋದು ಹೆಂಗಪ್ಪ ನೀವು, ಇದೆಲ್ಲ ಮಾಡೋದು ಸರಿನಾ, ನೀವು ಯಾರು ಇಲ್ಲದೆ ಅದನ್ನ ನೋಡ್ಕೊಂಡು ಬಂದು ಇದೆಲ್ಲ ಮಾತಾಡೋದು ಸರಿನಾ ಅಂತ ಕೇಳೋಣ ಅಂತ ಅಲ್ಲಿ ಹೋದೆ. ಆಚಿದೆ ಸರ್ ಅಲ್ಲಿ ಆಚತ್ತೋಗಿ ಮತ್ತೆ ಮಾತಾಡ್ಸೋಣ ಅಂತ ಮಾತಾಡ್ತಾ ಇದ್ದೀನಿ. ಮತ್ತೆ ಯಾರಿಗೋ ಫೋನ್ ಮಾಡಿದ್ದಾರೆ ಅಷ್ಟೇ ಅಷ್ಟೇ ಮಾತಾಡಿದ್ದಾರೆ. ಬ್ಯಾಕ್ ಸೈಡಿಂದ ಬಂದ್ಬಿಟ್ಟು ದೂರು ಬಾಗಿಲು ತಗೊಂಡು 3 ಮೆಂಬರ್ಸ್ ಅಲ್ಲ ಬಂದಿದ್ದು. ಯಾರು ನೋಡಿದ್ದ ಹೇಳಿ? ಪ್ರವೀಣ, ಪ್ರಭಾಕರ್, ನರೇಂದ್ರ, 3 ಜನ. ಹ್ಞೂ, ಈಗ ಅಲ್ಲೇ ಮಾಡಕ್ಕೆ ಬಂದಿದ್ದಾರೆ ಸರ್. ಅವರು ಸಾಯಸಕ್ಕೂ ಹಿಂದೆ ಹೋಗಲ್ಲ ಸರ್, ಆ ಥರ ಹೋಗಿದೆ. ಏನ್ ಸ್ಮಶಾನ ಅಂದ್ಕೊಂಡಿದಾರ, ಊರ್ ಅಂದ್ಕೊಂಡಿದಾರ? ಚಂದ್ರಪುರ. ನಮಸ್ಕಾರ, ನನ್ನ ಹೆಸರು ಸುಕನ್ಯಾ ಅಂತ. ರೀಸೆಂಟ್ ಆಗಿ ಮ್ಯಾರೇಜ್ ಆಗಿರೋದು, 7 ಮಂತ್ಸ್ ಆಗ್ತಿದೆ ನಮಗೆ ಮ್ಯಾರೇಜ್ ಆಗಿ. ನಾನು ಇಲ್ಲಿ ಮನೇಲಿ ಇರುವಂತದ್ದು 4 ಮೆಂಬರ್ಸ್ ಮಾವ ಕೆಲ್ಸಕ್ಕೆ ಹೊರಟೋಗ್ಬಿಡ್ತಾರೆ, ಮತ್ತೆ ಹಸ್ಬೆಂಡು ಶಾಪ್ ಹೊರಟೋಗ್ಬಿಡ್ತಾರೆ, ಅತ್ತೆ ಇದ್ರೆ ಇರ್ತಾರೆ, ಇಲ್ಲಾಂದ್ರೆ ಕೆಲ್ಸಕ್ಕೆ ಹೋಗ್ತಾರೆ. ಅಂತ ಟೈಮಲ್ಲಿ ನಾನು ಒಬ್ಳು ಇರೋ ಟೈಮಲ್ಲಿ ಸಿಕ್ಕಾಪಟ್ಟಿ ಇಲ್ಲಿ ಬಾಲ್ ಟಚ್ ಆಡ್ತಾ ಇರ್ತಾರೆ, ನನಗೆ ತುಂಬ ತೊಂದರೆ ಆಗ್ತಿದೆ. ಎಷ್ಟೊಂದು ಸಾರಿ ವಾರ್ನಿಂಗ್ ಕೊಟ್ಟಿದ್ದೀನಿ ಅವ್ರಿಗೆ, ಬಾಲಾಟ ಆಡ್ಬಿಡಿದ್ದೀನಿ ಇಲ್ಲಿ. ನಮ್ಮ ಮನೆ ಒಳಗಡೆ ಬಂದಿತ್ತು 2 ಟೈಮ್ಸ್, ಅವಾಗಲೂ ಬಿಟ್ಬಿಟ್ಟಿದ್ದೆ. ನಿನ್ನೆ ಭಾನುವಾರ ಅಲ್ಲಿ ಮನೆ ಮುಂದ್ಗಡೆ ಇಲ್ಲಿ ಬಾಲಾಟ ಆಡ್ತಿದ್ರು, 4 ಟೈಮ್ಸ್ 5 ಟೈಮ್ಸ್ ಬಂದಿತ್ತು ಬಾಲು ಅಲ್ಲಿ. ನಾನು ಸುಮ್ಮನೆ ಏನು ಮಾತಾಡಲಿಲ್ಲ, ಮನೆ ಮುಂದ್ಗಡೆ ಬಂದು ಬಿದ್ದಿತ್ತು ಬಾಲು, ಅದಕ್ಕೋಸ್ಕರ ಎತ್ಕೊಂಡು ಮನೆಯಲ್ಲಿ ನಿಂತ್ಕೊಂಡಿದ್ದೆ. ಅಕ್ಕ ಬಾಲು ಅಂತ ಹೇಳಿದ್ರು, ಅಣ್ಣ ಬಾಲ್ ಕೊಡಲ್ಲಣ್ಣ, ಎಷ್ಟೊಂದು ಸಾರಿ ಬಂದಿರೋದು, ನಾನು ಬಾಲ್ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ಮತ್ತೆ ಇಟ್ಕೊಂಡು ಕುಡ್ದಿದ್ರು ಅವಾಗ. ಮತ್ತೆ ನಮ್ಮ ಅತ್ತೆ ಬಂದು ಯಾಕಮ್ಮ ಅವ್ರ ಹತ್ರ ಕುಡ್ದಿದ್ದಾರೆ ಸುಮ್ಮನೆ ಗಲಾಟೆ ಹಾಕಿ ಕೊಟ್ಬಿಡು ಬಾಲ್ ಅಂತ ಹೇಳಿದ್ರು, ಕೊಟ್ಬಿಟ್ಟೆ ಹೋಗ್ತಾನೆ. ಮತ್ತೆ ಅವರು ಬಾಲ್ ಈಸ್ಕೊಂಡು ಮತ್ತೆ ಈ ರೋಡು. ಎಸ್, ನೋಡಿದ್ರಿ ಮತ್ತು ಕೇಳಿದ್ರಿ ಅಲ್ಲಿನ ಜನ ಏನು ಹೇಳಿದ್ರು ಅಂತ. ಒಂದು ಗ್ರಾಮದಲ್ಲಿ ಈ ರೀತಿಯಾದಂಥ ಒಂದು ಚಟುವಟಿಕೆ ನಡೀತಾ ಇದೆ ಅಂತಂದಾಗ ಅದನ್ನು ಹತ್ತಿಕ್ಕಬೇಕು, ಬುದ್ಧಿ ಹೇಳಬೇಕು. ಬುದ್ಧಿ ಹೇಳಲಿಲ್ಲ ಅಂತಂದರೆ ಕಾನೂನು ಕ್ರಮ ಏನಿರುತ್ತೆ ಅದನ್ನು ತೆಗೆದುಕೊಳ್ಳೋಕ್ಕೆ ಅವಕಾಶ ಸಿಗಬೇಕು. ಆದರೆ ಅದು ಯಾವುದೂ ಕೂಡ ಆಗ್ತಾಯಿಲ್ಲ. ಮತ್ತು ಹೇಗೆ ಹೆಣ್ಮಕ್ಕಳಾಗಲಿ, ಹೆಂಗಸರಾಗಲಿ, ಮಕ್ಕಳಾಗಲಿ ಹೇಗೆ ಬದುಕ್ತಾರೆ ಇಲ್ಲಿ? ಸೊ ಇದೇನು ಇದು, ಅವರಷ್ಟಿಗೆ ಅವರು ಏನು ಬೇಕಾದರೂ ಮಾಡ್ಕೊಳ್ಬಹುದಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡೋದು ಸಹಜ. ಶ್ರೀನಿವಾಸಪುರ ಇದೆಲ್ಲೂ ಬೇರೆ ಊರಲ್ಲ, ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ. ಅಲ್ಲಿರುವಂತಹ ಒಂದು ಬತ್ತಲಗುಟ್ಟಹಳ್ಳಿ ಬೀದಿ ಕಾಮಣ್ಣರ ಹಾವಳಿ, ಎಲ್ಲ ಯುವಕರೇ ಅಲ್ಲಿ. ಎಸ್, ಅಲ್ಲಿನ ಗ್ರಾಮಸ್ಥರು ಭರತ್ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭರತ್, ಏನಾಗಿದೆ ಘಟನೆ ಊರಿನಲ್ಲಿ? ಸರ್ ಏನಾಗಿಲ್ಲ ಸರ್, ಒಂದು 5-6 ಜನ ಇದ್ದಾರೆ ಸರ್ ನಮ್ಮ ಊರಲ್ಲಿ. ಹ್ಮ್,
ಐದಾರು ಜನರಿಗೂ ಪುಂಡಾಟಿಕೆ ರೌಡಿಸಮ್ ಇಂತ ತುಂಬಾ ಜಾಸ್ತಿ ಆಗೋಗಿದೆ ಸರ್ ಅಲ್ಲಿ. ಅಲ್ಲ ಯಾಕೆ ಅಂತ ನಿಮ್ಮೂರ್ನವರೇ ತಾನೇ ಅವರು ಬುದ್ಧಿ ಹೇಳಬೇಕು ಇಲ್ಲ ಬುದ್ಧಿ ಹೇಳಿಸಬೇಕು ಇಲ್ಲ ಕಾನೂನು ಕ್ರಮ ಏನಿದೆ ಅದನ್ನ ಮಾಡಬೇಕು. ಪೊಲೀಸ್ನವರು ಯಾಕೆ ಹಿಂದೆ ಹಾಕ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಸರ್. ಬುದ್ಧಿ ಅನ್ನೋದು ದೊಡ್ಡವರಲ್ಲಿ ಹೇಳಿದ್ದಾರೆ ಸರ್, ಸಮಾಜದಲ್ಲಿ ಆಗಿದೆ ತರ ದೊಡ್ಡವರೆಲ್ಲ ಕರೆದು ಬುದ್ಧಿ ಹೇಳಿದ್ದಾರೆ. ಮತ್ತೆ ಮತ್ತೆ ಅವರು ಇದು ಪುಂಡಾಟಿಕವನ್ನು ಮತ್ತೆ ಅವರು ಚಿಪೀಟ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾರೆ ಅವರುಗಳೆಲ್ಲ, ಈ ಪ್ರವೀಣ್ ನರೇಂದ್ರ ಪ್ರಶಾಂತ್ ಇವರೆಲ್ಲ ಏನ್ ಮಾಡ್ತಾರೆ ಅಂತ, ಏನ್ ಮಾಡ್ಕೊಂಡಿದ್ರು ಎಷ್ಟು ವರ್ಷ ಅವರುಗಳಿಗೆಲ್ಲ? ಎಲ್ಲ ಒಂದು 24 ಇರ್ತಾರೆ ಸರ್ ಅಷ್ಟೇ. ಇನ್ನು ಇವಾಗ ತಾನೆ ಮೀಸೆ ಸಿಗರ್ತಾ ಇರೋಂಥವ್ರು, ಮೀಸೆ ಬಿಡ್ತಾ ಇರೋಂಥವ್ರು ಏನ್ ಕೆಲಸ ಮಾಡ್ಕೊಂಡಿದಾರ ಸುಮ್ನೆ ಖಾಲಿ ಕೂತಿದಾರ ಊರ್ನಲ್ಲಿ ಖಾಲಿ ಸರ್? ಅದಕ್ಕೆ ಅದಕ್ಕೆ ಇದೆಲ್ಲ ಆಟಗಳು ಆಡ್ತಾ ಇದಾರೆ. ದೊಡ್ಡವ್ರಿಗೆ ಮರ್ಯಾದೆ ಕೊಡಲ್ಲ ಅವರು. ಗಾಡಿಯಲ್ಲಿ ನಿಲ್ಸ್ಕೊಳ್ಳೋದು, ಒಂದು ಸರ್ಕಲ್ ಇದೆ ಸರ್ ನಮ್ಮೂರಲ್ಲಿ, ಆ ಗಾಡಿಯಲ್ಲಿ ನಿಲ್ಸ್ಕೊಳ್ಳೋದು, ಯಾರು ಬಂದ್ರು ಸುಮ್ ಸುಮ್ನೆ ಅವ್ರಿಗೆ ಬೈಯೋದು, ಅವ್ರು ಏನಾದ್ರು ಯಾಕೆ ಬೈದ್ರು ಅಂತ ಹೇಳಿದ್ರೆ ಅವ್ರು ಬೀರ್ ಬಾಟ್ಲಿಂದ ಹೊಡಿಬೋದು. ಈ ತರ ಎಲ್ಲ ಪುಂಡಾಟಿಕೆ ಸರ್ ಅವರು. ಈಗ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ರಲ್ಲ ಊರ್ನವರೆಲ್ಲ, ಅಲ್ಲ ಇದೊಂದು ಚಿಕ್ಕ ಗಲಾಟೆಗೆ ಅಥವಾ ಈ ತರ ಮಾಡ್ತಾ ಇದ್ದಾರೆ ಅಂತಂದ್ರೆ ಪೊಲೀಸ್ನವ್ರು ಬಂದ್ ಬುದ್ಧಿ ಹೇಳಬೇಕಾಗಿತ್ತು ಅಥವಾ ಅವ್ರನ್ನ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಯ್ತು. ಕಂಪ್ಲೇಂಟ್ ಎಲ್ಲ ಕೊಟ್ರು ಯಾಕೆ ಮುಟ್ತಾ ಇಲ್ಲ? ಏನಾದ್ರು ಅವ್ರಿಗೆ ಅವ್ರ ಕಂಡ್ರೆ ಏನಾದ್ರು ಭಯ ಇದೆಯಾ ಪೊಲೀಸ್ನವ್ರಿಗೆ, ಯಾರಾದ್ರೂ ಇನ್ಫ್ಲೂಯೆನ್ಸ್ ಇದೆಯಾ ಅಂತ? ಅದು ಗೊತ್ತಿಲ್ಲ ಸರ್ ಅವ್ರು ಏನಾಗಿದೆ ಗೊತ್ತಿಲ್ಲ, ಬಟ್ ನಾವು ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ಒಂದು ದೂರನ ದಾಖಲೆ ಮಾಡಿದ್ದೆ ಸರ್ ಇಲ್ಲಿ. ಅವರು ಅದು ಕ್ರಮವಾಗಿ ಅವರು ಕ್ರಮ ಜರುಗಿಸ್ಬೇಕು ಸರ್, ಕಾನೂನು ರೀತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಕಾನೂನು ರೀತಿಯಾಗಿ ಅವ್ರು ಕ್ರಮ ವಹಿಸಿ ಅವ್ರಿಗೆ ಒಂದು ಶಿಕ್ಷೆ ಕೊಡ್ಬೇಕು ಸರ್. ಇಷ್ಟೊಂದು ಜನ ಸೇರ್ಕೊಂಡಿದ್ ಯಾಕೆ ಅಂತ ಭರತ್, ಇಷ್ಟೊಂದು ಜನ ಸೇರ್ಕೊಂಡಿದ್ ಯಾಕೆ? ಇಲ್ಲಿ ಶಿಕ್ಷೆ ಅಲ್ಲ, ಅವ್ರಿಗೆ ಬುದ್ಧಿ ಅಲ್ಬೇಕು ಸರ್. ಖಂಡಿತ ಖಂಡಿತ ಆಗ್ಬಾರ್ದು, ಖಂಡಿತ ಖಂಡಿತ. ಈಗ ಅಷ್ಟೊಂದು ಜನ ಸೇರ್ಕೊಂಡಿದ್ ಯಾಕೆ ಮತ್ತೆ ಅಂತ ಸರ್, ಇಲ್ಲಿ ಪೊಲೀಸರ ಒಂದು ನಿರ್ಲಕ್ಷ್ಯ ಅನ್ನೋದು ಗೊತ್ತಿಲ್ಲ ನಮ್ಗೆ. ಸರ್ ನಮ್ಗೆ ನ್ಯಾಯ ಬೇಕಂತ ಅಲ್ಲಿ ಅಲ್ಲಿ ಅವರಿಗೆ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಹೆಣ್ಣು ಮಕ್ಕಳು ಪೊಲೀಸ್ ಅವ್ರನ್ನ ಕೇಳಿರೋದು ಸರ್. ಅಲ್ಲ ಈಗ ಚುಡಾಯಿಸಿದ್ದು ಅಲ್ಲದೆ ಅದನ್ನ ಕೇಳಕ್ ಬಂದಂತಹ ಆಕೆ ಗಂಡನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಂದ್ರೆ ಇದು 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 ತಪ್ಪೆ ತಾನೇ? ಇದು ತಪ್ಪೆ ಸರ್, ತಪ್ಪೆ. ಆ ತಪ್ಪಿಗೆ ಶಿಕ್ಷೆ ಆಗ್ಬೇಕು ಅಥವಾ ಅವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸ ಆಗ್ಬೇಕಲ್ವಾ? ಕೆಲಸ ಆಗ್ಬೇಕು ಸರ್. ಒಂದು ಗ್ರಾಮದಲ್ಲಿ ಅಣ್ಣ ತಮ್ಮಂದ ತರೀತೀವಿ ಸರ್ ನಾವು. ಈ ರೀತಿ ಇವರಿಂದ ಊರು ಎಲ್ಲ ಒಂದು ಬ್ರ್ಯಾಂಡ್ ನೇಮ್ ಬರ್ತಾ ಇದೆ ಸರ್. ಇವ್ರಿಗೊಂದು ದೊಡ್ಡವರಾಗಿ ಪೊಲೀಸರಾಗಿ ಬುದ್ಧಿ. ಈ ಮೂರ್ ಜನ ನೋಡಿ ಇನ್ನು ಮಕ್ಕಳೆಲ್ಲ ಏನ್ ಮಾಡ್ಕೊಳ್ತಾರೆ ಅಂತ ಮುಂದಕ್ಕೆ ಹೋಗಿ ಏನ್ ಮಾಡಿದ್ರು ನಡೆಯುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಊರಲ್ಲಿ ಹೆಣ್ಮಕ್ಳಾಗ್ಲಿ ಅವ್ರ ಹುಡುಗರಾಗ್ಲಿ ಸ್ಕೂಲ್ ಹೋಗಕ್ಕಾಗ್ಲಿ ಭಯ ಪಡ್ತಾರೆ ಸರ್ ಅವ್ರ ಮುಂದೆ ಹೋಗಕ್ಕೆ. ಆ ರೀತಿ ಸೃಷ್ಟಿ ಮಾಡಿದ್ದಾರೆ ಸರ್ ಅಲ್ಲಿ. ಇವ್ರಿಗೆ ಒಂದು ಬುದ್ಧಿ ಹೇಳ್ಬೇಕು ಸರ್ ಅಷ್ಟೇ, ಇನ್ನೇನಿಲ್ಲ. ಊರಲ್ಲಿ ನ್ಯಾಯಯುತವಾಗಿ ಶಾಂತಿಯಿಂದ ನೋಡ್ಕೋಬೇಕು ಸರ್ ಅವರು. ಓಕೆ ಓಕೆ, ಥ್ಯಾಂಕ್ ಯು ನಮ್ ಜೊತೆ ಮಾತಾಡಿದ್ದಕ್ಕೆ ಭರತ್. ಖಂಡಿತ 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 ಖಂಡಿತ, ಥ್ಯಾಂಕ್ ಯು ನಮ್ ಜೊತೆ ಮಾತಾಡಿದ್ದಕ್ಕೆ. ನೋಡಿ, ಊರ್ನಲ್ಲಿ ನೆಮ್ಮದಿಯಾಗಿರ್ತಾರೆ ಅಂತಂದ್ರೆ ಅದರಲ್ಲೂ ಕೂಡ ನೋಡಿ ಇಂತಹ ಘಟನೆಗಳು ನಡೀತಾ ಇದ್ದಾವೆ. ರಾಜಾರೋಷವಾಗಿ ಮೂರು ಜನ ಯಾರು, ಈ ಪ್ರವೀಣ್, ನರೇಂದ್ರ, ಪ್ರಶಾಂತ್ ಎಲ್ಲ 23-24 ವರ್ಷ ಹುಡುಗರು. ಏನ್ ಬಂದಿದೆ ಇವರಿಗೆ? ಇವರೇ ಹಲ್ಲೆ ನಡೆಸಿರುವಂಥವ್ರು, ನೋಡ್ತಾ ನೋಡಿದ್ರಿ ಅವ್ರನ್ನ ದೃಶ್ಯಗಳನ್ನ ಇಲ್ಲ, ಗಡ್ಡ ಮೀಸೆ ಎಲ್ಲ ಈಗ ಮೂಡ್ತಾ ಇರುವಂತಹ ಯುವಕರು, ಓದಬೇಕಾಗಿತ್ತು, ಓದು ತಲೆಗೆ ಹತ್ತಿಲ್ಲ, ಊರಲ್ಲಿ ಬಂದು ಸೇರ್ಕೊಂಡಿದ್ದಾರೆ, ಕೆಲಸ ಮಾಡಬೇಕಾಗಿತ್ತು, ಯಾರೂ ಕೆಲಸ ಕೊಡ್ತಾ ಇಲ್ಲ, ಊರಲ್ಲಿದ್ದಾರೆ, ಇನ್ನೇನು ಮಾಡಬೇಕು? ಮನೇಲಿ ಊಟ ಮಾಡಿ ಬಂದಲ್ಲೆಲ್ಲೋ ರಸ್ತೆ ಹತ್ರ ಕೂತ್ಕೊಂಡು ಹೋಗೋಬ್ರನ್ನ ಚುಡಾಯಿಸೋದೇ ಇವ್ರ ಕೆಲಸ. ಸೊ ಇದು ಯುವ ಜನತೆ ಎಲ್ಲಿದೆ ಅನ್ನೋದಕ್ಕೆ ಇದು ಪರಿಪಾಠ ಆಗೋಗ್ಬಿಟ್ಟಿದೆ. ನಾಳೆ ವಿಶ್ವ ಯುವಕರ ದಿನ, ನಾಳೆ ಸ್ವಾಮಿ ವಿವೇಕಾನಂದರ ಜನ್ಮದಿನ, ಜನವರಿ 12. ಸೊ ಇದನ್ನೇನಾದರೂ ಇಂಥ ಸುದ್ದಿಗಳನ್ನೇನಾದರೂ ಅವ್ರು ನೋಡ್ಬಿಟ್ಟಿದ್ದಿದ್ರೆ, ಯಾಕಪ್ಪ ನಾನು ಸದೃಢ ಭಾರತವನ್ನು ಕಟ್ಟಬೇಕು ಅಂತ ಅನ್ಕೊಳ್ತಾ ಇದ್ದೆ ಅಂತ ನೊಂದ್ಕೊಂಡ್ಬಿಟ್ಟಿರ್ತಾ ಇದ್ರು. ನೋಡಿ, ಇವರೇ ಆ ಮಹಾಶಯರು, ಪ್ರವೀಣ್, ನರೇಂದ್ರ, ಪ್ರಶಾಂತ್, ಈ ಮೂರು ಜನ ಮಾಡೋಕ್ಕೆ ಕೆಲಸ ಇಲ್ಲದೆ ಬೇರೆ ಕೆಲಸ ಹುಡ್ಕೊಂಡಿದ್ದಾರೆ. ಪೊಲೀಸ್ನವ್ರು ಇವತ್ತಲ್ಲ ನಾಳೆ ಇವರಿಗೆ ಬುದ್ಧಿ ಕಲಿಸ್ತಾರೆ, ಬಿಡಲ್ಲ. ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳಾಗುವಂಥ ಎಲ್ಲ ಲಕ್ಷಣಗಳು ಇವ್ರ ಹತ್ರ ಇದ್ದಾವೆ. ಇವರು ಹೆತ್ತವರಾದರೂ ಬುದ್ಧಿ ಹೇಳಬೇಕಲ್ವಾ? ಅಕ್ಕಪಕ್ಕದವರು, ಅಣ್ಣತಮ್ಮದಿರು ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ಇವ್ರನ್ನ. ಹಾಗಿದ್ರೆ ಬುದ್ಧಿ ಹೇಳಿದ್ರೇ ತಪ್ಪು ಅಂತ ಅನ್ಕೊಂಡ್ಬಿಡ್ತಾರೆ. ಎಸ್, ಇದಾಗ್ಕೂಡ್ದು. ಪೊಲೀಸ್ನವರು ಇದ್ರ ಬಗ್ಗೆ ಸೂಕ್ತವಾದಂಥ ಕ್ರಮ ಜರುಗಿಸಲೇಬೇಕು.
ಎಸ್ ಗಾಯಾಳು ಅಂದ್ರೆ ಯಾರು ಈ ಯುವಕರಿಂದ ಹಲ್ಲೆಗೊಳಗಾದ್ರಲ್ಲ ಪ್ರಶ್ನೆ ಮಾಡೋದಕ್ಕೆ ಹೋಗಿ ಅವರು ರಾಮಾಜಿ ಅಂತ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮಾಜಿ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಚುಡಾಯಿಸಿದ್ದನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗಿದ್ರೇನೆ ಹೊಡೆದಿದಾರಲ್ಲ, ಏನ್ ನಡೀತು ಘಟನೆ, ಯಾರು ಅವರು, ಏನಾದ್ರೂ ದ್ವೇಷ ಇತ್ತ ಹೆಂಗೆ ಅಂತ, ಹೆಂಗೆ ಹುಡುಗರಲ್ಲಿ? ಏನ್ ಮಾಡಿದಾರಂದ್ರೆ 6 months 7 months ಆಯ್ತು ನಮ್ ಮ್ಯಾರೇಜ್ ಆಗಿ. ಮನೆಯಲ್ಲೂ ಇದಾರೆ, ಹುಡುಗಿ ಮನೆಯಲ್ಲೇ ಇರ್ತಾರೆ. ನಮ್ಮಪ್ಪ ನಮ್ಮಮ್ಮ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಯಾವ್ದೋ ಫಂಕ್ಷನ್ ಇತ್ತು, ಫಂಕ್ಷನ್ ಮುಗಿಸ್ಕೊಂಡ್ ಬರೋಣ ಅಂತ ನಮ್ಮ ಎಲ್ಲ ಫಂಕ್ಷನ್ ಹೋಗಿದ್ದೆ. ಇವರಲ್ಲಿ ನಮ್ಮ ತಮ್ಮ ಕಾಲ್ ಮಾಡಿದ್ದಾರೆ, ಗಾಳಿ ಗಲ್ಲ ಆಗ್ತದ, ಇಲ್ಲೇ ಅಕ್ಕನ ಮೇಲೆ ಯಾರು ಗಲಾಟೆ ಬಂದಿದ್ದಾರೆ, ಏನಕ್ಕೆ ಕಷ್ಟ ಏನಕ್ಕೆ ಕಷ್ಟ ಕೇಳಿದ್ರು ಅಷ್ಟೇ. ನಮ್ಮ ತಮ್ಮ ಕೇಳಿದ್ರೆ ಗಾಳಿ ಗಲಾಟೆ ಬಂದು ಎಲ್ಲ ಕಿಡಿದ್ಬಿಟ್ಟು ಬಂದ್ಬಿಟ್ಟು ಅಕ್ಕನ ಮೇಲೆ ಏನನ್ನ ಮುಚ್ಚಕ್ ಬಂದಿರ ಮಾತುಗಳೆಲ್ಲ ಏನೇನು ಬಾಯಿ ಬಂದಿದ್ದೆಲ್ಲ ಮಾತಾಡ್ಕ ಏನಕ್ಕೆ ಮಾತಾಡ್ಬೇಕು ಅಂತ ಕೇಳ್ದೆ. ನಾನು ಪ್ರಶ್ನೆ ಮಾಡಿದ್ ನನ್ನ ತಮ್ಮನ್ನ ಏನೇನ್ ಮಾತಾಡಿದ್ರು ಅಂತ ಕೇಳ್ದೆ. ಒಬ್ಳು ನೋಡ್ಕೊಂಡು ವ್ಯಾಲಿ ವ್ಯಾಲು ಹಿಂಗೆ ಕಡೆ ಬಾವಿ ಬಿದ್ದಿತ್ತು, ಎರಡು ಮೂರು ಸಲ ಬಾವಿ ಬಿದ್ದಿದೆ. ಒಬ್ಳು ಇವರು ನೋಡ್ಕೊಂಡು ಮನೆ ಹತ್ರ ಮುಂದೆ ಬಂದು ಕೋರ್ಟ್ ಕೋರ್ಟಲ್ಲಿ ಆಡೋದ್ ಬಿಟ್ಬಿಟ್ಟು ಮನೆ ಮುಂದ್ಗಡೆ ಬಂದು ಆಡಿದ್ದಾರೆ. ಒಬ್ರು ಇದ್ಕೊಂಡು ಒಬ್ಳು ಇವರು ನೋಡ್ಕೊಂಡು ಅಲ್ಲಿ ಬಂದು ಚುಡಾಯಿಸಿದ್ದಾರೆ. ಬಾವ್ ಕೊಡಲ್ಲಪ್ಪ, ಒಬ್ಳು ಇವ್ರದ್ ನಾನು ಬೆಂಗಳೂರು ಇರೋ ಜಾಗಕ್ಕೆ ಬಂದು ಹಿಂಗ ಆಡ್ತೀರ ನೀವು ಹಂಗೆ ಹಿಂಗ ಮಾತಾಡ್ಬೇಕೆ, ಹೇಳಿ ಬಾವ್ ಕೊಟ್ರೆ ಕೊಟ್ಟಂಗೆ, ಇಲ್ಲಾಂದ್ರೆ ಸರ್ ಇಷ್ಟೆಲ್ಲ ಆಯ್ತಲ್ಲ, ನೀವು ಕಂಪ್ಲೇಂಟ್ ಕೊಟ್ರಲ್ಲ, ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ, ಅಟ್ ಲೀಸ್ಟ್ ಅವ್ರಿಗೆ ಬುದ್ಧಿ ಹೇಳೋ ಕೆಲಸ ಆಗ್ಲಿಲ್ಲ ಅಂತ ರಾಮಾಜಿ ಅವರೇ? ಸರ್ ಬುದ್ಧಿ ಹೇಳಕ್ಕೆ ಹೋಗಿ ನಾನು ಏನಪ್ಪ ಈ ತರ ಬೆಳೆಸರು ಇಬ್ಬರ ನೋಡ್ಕೊಂಡು ಹಿಂಗೆಲ್ಲ ಮಾಡಬೇಕು, ಏನ್ ಮಾಡ್ಬೇಕು ನಿಮ್ಮನ್ನ ಹಿಂಗೆಲ್ಲ ಮಾಡೋದು ತಪ್ಪು ಹಂಗೆ ಮಾತಾಡೋಣ ಅಂತ ಹೇಳಿದ್ರೆ ದೂರು ದಾರಿ ತಗೊಂಡ್ ಬಂದು ಹಿಂದ್ಗಡೆಯಿಂದ ತ್ರೀ ಮೆಂಬರ್ಸ್ ಎಲ್ಲ ಬಂದು ಬೆಡದು ಬೆಡದು ಅಲ್ಲ ಮಾಡಕ್ ಬಂದಿದ್ದಾರೆ ಸರ್, ಇಷ್ಟೇ ನಡೆದಿರೋದು. ಅಲ್ಲ ತಪ್ಪು ಮಾಡಿದ್ದಲ್ಲದೆ, ಅವರೇ ತಪ್ಪು ಮಾಡಿದ್ದಲ್ಲದೆ, ಹಲ್ಲೆ ಮಾಡಿದ್ದು ಅಲ್ಲದೆ, ಚುಡಾಯಿಸಿದ್ದು ಅಲ್ಲದೆ, ಈ ರೀತಿಯಾಗಿ ಮಾಡಿದ್ದಾರೆ. ಈ ರೀತಿಯಾಗಿ ಮಾಡಿದ್ದ ಸರ್ ಕನ್ಫರ್ಮ್ಸ್ ಆಗಿ. ಮತ್ತೆ ಕಂಪ್ಲೇಂಟ್ ಕೊಟ್ಟಿದೀವಿ, ತಕ್ಷಣ ಹೋಗಿ ದೂರು ದಾಖಲಿಸಿದ್ದೀವಿ ಸೌಂಟಲ್ ಫೋರ್ ಸ್ಟೇಷನ್ನಲ್ಲಿ. ಯಾವ ಕ್ರಮ ಕೈಗೊಳ್ಳಲಿಲ್ಲ ಸರ್ ಇದುವರೆಗೂ. ಓಕೆ ಓಕೆ, ಆ ಥರ ಮಾಡಿದೀವಿ ಸರ್. ಓಕೆ, ಮುಂದೆ ಏನು ಅಂತ, ಮುಂದೆ ಊರಿನವರೇ ಬುದ್ಧಿ ಹೇಳ್ತೀರಾ ಹೆಂಗೆ ಅಂತ? ಅದು ಏನೇನು ಇನ್ನೂ ಡಿಸೈಡ್ ಆಗ್ಲಿಲ್ಲ ಸರ್, ಎಲ್ಲರೂ ತಿರುಗಾಡ್ತಾನೆ ಇದ್ದಾರೆ, ಏನು ಅನ್ನೋದು ನಮ್ಗೆ ಇನ್ನೂ ರಿಸಲ್ಟ್ ಬಂದಿಲ್ಲ ಸರ್. ಮೂರೇ ಜನನ ಬೇರೆ ಯಾರಾದರೂ ಇರೋದಲ್ಲ, ಒಂದು ಗ್ಯಾಂಗ್ ಇದೆಯಾ, ಟೀಮ್ ಇದೆಯಾ, ಹೆಂಗೆ ಅಂತ? ಸರ್ ಟೀಮ್ ಇದೆ ಸರ್. ಎಷ್ಟು ಜನ ಇದ್ದಾರೆ ಅವರೆಲ್ಲ? ನಮಗೆ ಅವತ್ತು ಕಾಣಿಸಿದ್ದು 4 members ಸರ್. ಟೀಮ್ ಎಲ್ಲ ಇದೆ ಅಂದ್ರೆ ಎಲ್ಲ ಇದ್ದಾರೆ ನನಗೆ ಗೊತ್ತಿಲ್ಲ, ಪ್ರೆಸೆಂಟ್ ಅಲ್ಲಿ ಯಾರು ಇಲ್ಲ ಅಷ್ಟೊತ್ತಿಗೆ, 4 members ಇದ್ರಲ್ಲಿ ಅಷ್ಟೇ ಸರ್. ಓಕೆ ಓಕೆ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನೋಡಿ, ಊರಿನಲ್ಲಿ ಬದುಕೋದಕ್ಕೂ ಹೆದರ್ಕೋಬೇಕಲ್ಲ ಇವ್ರಿಗೆ. ಹಾಂ, ಎಲ್ಲ ಕೊರೋನಾ ಅಂತ ಒದ್ದಾಡ್ತಾ ಇದ್ರೆ, ಕೆಲಸ ಇಲ್ಲ, ಉದ್ಯೋಗ ಇಲ್ಲ ಅಂತ ಒದ್ದಾಡ್ತಾ ಇದ್ರೆ, ಈ ಓದು ತಲೆಗೆ ಹತ್ತದೆ ಇರುವಂಥ ಈ ಇದರಲ್ಲ, ಈ ಬೀದಿ ಕಾಮಣ್ಣ ಹುಡುಗರು ಇವರು ಮಾಡ್ತಾರಂಥ ಕೆಲಸ, ಚುಡಾಯಿಸೋದು ಚುಡಾಯಿಸಿ ನಂತರ ಅದನ್ನು ಪ್ರಶ್ನೆ ಮಾಡೋಕೆ ಬಂದರೆ ಅವ್ರ ಮೇಲೆ ಹಲ್ಲೆ ಮಾಡಿ ರಾಜಾರೋಷವಾಗಿ ಊರಲ್ಲಿ ಓಡಾಡ್ಕೊಂಡಿದ್ದಾರೆ. ಇರ್ತಾರೆ ಇಂಥ ಕೆಲವು ಕಡೆ, ಎಲ್ಲ ಕಡೆಯೂ ಇರ್ತಾರೆ ಇಂಥವ್ರು. ಆದರೆ ಇಂಥ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ ಇವ್ರನ್ನ ಪೊಲೀಸ್ ಭಾಷೆಯಲ್ಲಿನೇ. ಪೊಲೀಸ್ ಭಾಷೆಯಲ್ಲೇ ಅವರಿಗೆ ಉತ್ತರವನ್ನು ಕೂಡ, ಬುದ್ಧಿಯನ್ನು ಕೂಡ ಕಲಿಸ್ತಾರೆ, ಆದರೆ ಯಾಕೋ ಪೊಲೀಸ್ನವ್ರು ಮುಂದಾಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ತೆಗೆದುಕೊಂಡು ಊರಿನವ್ರಿಗೆ ನ್ಯಾಯ ಕೊಡಿಸ್ಬೇಕು ಪೊಲೀಸ್ನವ್ರು.